ಲಾಟ್ರಿ ಕಳ್ಳನ ಜೊತೆ ಕವಶ್ನವರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನೀವೇನಾದ್ರೂ ಟೀ ಪ್ರಿಯರ? ಹಾಗಾದ್ರೆ ಈ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ನೀವು ಕುಡಿತಿರೋದು ಟೀ ಅಲ್ಲ, ಕಾರ್ಕೋಟಕ ವಿಷ. ಆ ವಿಷ ನಿಮ್ಮ ಕಿಡ್ನಿ ಲಿವರ್ ಅನ್ನ ಮಟಾಶ್ ಮಾಡಬಹುದು, ಡಯಾಬಿಟಿಸ್ ಕ್ಯಾನ್ಸರ್ ಕೊಟ್ಟು ನಿಮ್ಮ ಲೈಫ್ ಅನ್ನೇ ಬರ್ಬಾದ್ ಮಾಡಬಹುದು. ಅಂಥ ವಿಷಕಾರಕ ಟೆರರ್ ಟೀಯ ದಂಧೆ ನಮ್ಮ ಕರುನಾಡಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ. ಆ ದಂಧೆ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಅದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಹಾಗಾದ್ರೆ ಎಚ್ಚರ ಕಟ್ಟೆಚ್ಚರ. ಟೀ ನಿಮ್ಮ ಕಿಡ್ನಿಗೆ ಕಲ್ಲಾಕ್ಬಹುದು, ಲಿವರನ್ನೇ ಡಮಾರ್ ಮಾಡಬಹುದು. ಎಸ್, ಈ ಕಟ್ಟೆಚ್ಚರ ಕೊಡೋದ್ರ ಮೂಲಕವೇ ಇವತ್ತಿನ ಎಪಿಸೋಡ್ ಅನ್ನ ಪ್ರಾರಂಭಿಸ್ತಿದ್ದೀನಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಹಾರ ಕಲಬೆರಕೆ ಮಾಫಿಯಾದ ಅಟ್ಟಹಾಸ ಎಲ್ಲೇ ಮೀರುತ್ತಿದೆ. ದಂಧೆ ಜನರಿಗೆ ವಿಷ ಉಣಿಸಿ ಮಾರಣಾಂತಿಕ ಕಾಯಿಲೆಗಳನ್ನು ಕೊಟ್ಟು ಜೀವೋಚ್ಛವ ಮಾಡುತ್ತಿದೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಈ ವಿಷ ಆಹಾರವನ್ನು ನಿರಂತರವಾಗಿ ಸೇವಿಸಿ ಸಣ್ಣ ವಯಸ್ಸಲ್ಲೇ ಕಿಡ್ನಿ ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ. ಡಯಾಬಿಟೀಸ್ಗೆ ಬಲಿಯಾಗಿ ಅವರ ಬದುಕೆ ಬರ್ಬಾದಾಗುತ್ತಿದೆ. ಬೇಸಿಕಲಿ ಏನಂದರೆ, ಇದು ನಾವು ಕಲರಿಂಗ್ ಏಜೆಂಟ್ ಜಾಸ್ತಿ ತೊಗೊಂಡಾಗ ಫಸ್ಟಿಗೆ ಸ್ಟಮಕ್ ಎಫೆಕ್ಟ್ ಆಗುತ್ತೆ. ಸೊ ವಾಮಿಟಿಂಗ್ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಹೊಟ್ಟೆ ಉರಿ ಬರೋದು, ಸೊ ಸ್ಟಮಕ್ ಮೇಲೆ ಎಫೆಕ್ಟ್ಸ್ ಆಗುತ್ತೆ. ಆಮೇಲೆ ಈ ಕಲರಿಂಗ್ ಏಜೆಂಟ್ಸು ಕೆಲವೊಂದ್ಸರಿ ನಮ್ಗೆ ಗೊತ್ತೂ ಇರಲ್ಲ ಯಾವ ಕಲರಿಂಗ್ ಏಜೆಂಟ್ ಇದೆ. ಕೆಲವೊಂದು ಅಪ್ರೂವ್ಡ್ ಇರುತ್ತೆ, ಕೆಲವೊಂದು ಅಪ್ರೂವ್ಡ್ ಇರಲ್ಲ. ಈ ಥರದ ಕಲರಿಂಗ್ ಏಜೆಂಟ್ಸ್ ಲಿವರ್ ಮೇಲೂ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ, ಟೀ ಬಗ್ಗೆ ಕೇರ್ಫುಲ್. ಎಸ್ ಸ್ನೇಹಿತರೆ, ನೀವು ಈ ಕಿಲ್ಲರ್ ಟೀ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕಂದ್ರೆ ನಕಲಿ ಟೀ ಪುಡಿ ದಂಧೆ ನಮ್ಮ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ. ಜನರಿಗೆ ನಿತ್ಯ ವಿಷ ಉಣಿಸಿ ಅವರಿಗೆ ನಾನಾ ಕಾಯಿಲೆಗಳನ್ನು ಕೊಡುತ್ತಿದೆ. ಕಿಡ್ನಿ ಲಿವರ್ಗಳಿದೆಯಲ್ಲ, ಅವು ಮೇನ್ಲಿ ನಮ್ಮ ಬಾಡಿನಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ರೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಇದು ಎರಡು ಮೇನ್ ಆರ್ಗನ್ಸು. ಓವರ್ ಅ ಪೀರಿಯಡ್ ಆಫ್ ಟೈಮ್, ಇನ್ಸ್ಟೆಂಟ್ಲಿ ಇವತ್ತು ಟೀ ಕುಡಿದ್ವಿ ಇಮಿಡಿಯೇಟ್ಲಿ ಏನೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೇ ಥರ ಯಾವುದಾದ್ರೂ ಆಗಲಿ, ಕಲಬೆರಕೆ ಇರೋ ಐಟಮ್ಸ್ ನಾವು ಸೇವನೆ ಮಾಡಿದಾಗ ಈ ಬೇಡದೇ ಇರೋ ಕಲ್ಲರು, ಬೇಡದೇ ಇರೋದು ಏನೇನೋ ವಸ್ತುಗಳು ಹಾಕಿರ್ತಾರಲ್ಲ, ಅದು ನಮ್ಮ ಬಾಡಿಗೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ನ್ಯಾಚುರಲಿ ನಮ್ಮ ಆರ್ಗನ್ಸ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಮತ್ತು ನಾವು ಇವಾಗ ಟೀ ಯಾಕೆ ಕುಡಿತಾ ಇರೋದು, ಆ್ಯಂಟಿ ಆಕ್ಸಿಡೆಂಟ್ಸ್ಗೋಸ್ಕರ. ಅದೇ ಅಂಶ ನಮಗೆ ಸಿಗ್ತಾ ಇಲ್ಲ ಅಂದಮೇಲೆ ಅದು ಕುಡಿದು ಏನು ಪ್ರಯೋಜನ? ಅಷ್ಟೇ ಅಲ್ಲ, ಈ ಟೆರರ್ ಟೀ ಕುಡಿದು ಕಿಡ್ನಿ ಕಳೆದುಕೊಳ್ಳುವವರ ಸಂಖ್ಯೆಯು ದಿನೇ ದಿನೇ ಹೆಚ್ಚುತ್ತಿದೆ. ಇಂಥ ಆತಂಕಕಾರಿ ಬೆಳವಣಿಗೆಯ ಬಗ್ಗೆ ಜನರಿಗೆ ಮಾಹಿತಿ ನೀಡಲೇಬೇಕು. ಅಷ್ಟೇ ಅಲ್ಲ, ಈ ದಂಧೆಯಲ್ಲಿ ತೊಡಗಿದವರ ಬಣ್ಣ ಬಯಲು ಮಾಡಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಿರ್ಧರಿಸಿತು. ಅದಕ್ಕಾಗಿ ರಹಸ್ಯ ಕಾರ್ಯಾಚರಣೆಯ ಅಸ್ತ್ರ ಹಿಡಿದು ಫೀಲ್ಡ್ಗೆ ಇಳದೇ ಬಿಡ್ತು. ಟೀ ಡೀಲರ್ಗಳನ್ನ ಭೇಟಿ ಮಾಡಿದೆವು. ಅದೇ ರೀತಿ ರಾಜ್ಯದ ಹಾಗೂ ಪರ ರಾಜ್ಯಗಳ ಟೀ ಫ್ಯಾಕ್ಟರಿಗಳಿಗೂ ಭೇಟಿ ಕೊಟ್ಟೆವು.
ನಾವು ಅಸಲಿ ಟೀ ಹಾಗೂ ನಕಲಿ ಟೀ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಂಡೆವು. ಜೊತೆಗೆ ನಕಲಿ ಟೀ ಪುಡಿಯ ಭಯಾನಕ ಸೀಕ್ರೆಟ್ಗಳನ್ನ ತಿಳಿದುಕೊಂಡೆವು. ಮರದೊಟ್ಟು ಮಿಕ್ಸ್ ಮಾಡ್ತಾರೆ, ಈ ಶಿವಮೊಗ್ಗ ಕಡೆ ಒಬ್ರು ಮಾಡ್ತಿದ್ರು, ಅವ್ರು ಇನ್ನೊಂದು 7-8 ವರ್ಷದ ಮುಂಚೆ ಪ್ರಾಬ್ಲಮ್ ಆಯ್ತು ಅವ್ರದ್ದು. ನಕಲಿ ಟೀ ಫ್ಯಾಕ್ಟ್ರಿಗಳಿವೆ, ವಿಷ ರಾಸಾಯನಿಕ ಯುಕ್ತ ನಕಲಿ ಚಾ ಪುಡಿ ತಯಾರಿಸೋ ಫ್ಯಾಕ್ಟ್ರಿಗಳು ನಮ್ಮ ರಾಜ್ಯದ ಗಡಿ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಈ ಫ್ಯಾಕ್ಟ್ರಿಗಳಲ್ಲಿ ಅತ್ಯಂತ ಭಯಾನಕವಾಗಿ, ಅಷ್ಟೇ ಕೊಳಕಾಗಿ, ಅನಾರೋಗ್ಯಕರವಾಗಿ ವಿಷಯುಕ್ತ ರಾಸಾಯನಿಕ ಸೇರಿಸಿ ಚಹಾ ಪುಡಿ ತಯಾರು ಮಾಡುತ್ತಿದ್ದಾರೆ. ಇವರು ಈ ರೀತಿ ಹಾರಿಬಲ್ ಆಗಿ ತಯಾರು ಮಾಡೋ ಟೆರರ್ ಟೀ ಪುಡಿಯೇ ನಾನಾ ಹೆಸರುಗಳಲ್ಲಿ ಅಥವಾ ಲೂಸ್ ಪ್ಯಾಕೆಟ್ಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಕರುನಾಡಿನ ಮಾರುಕಟ್ಟೆ ಸೇರುತ್ತಿದೆ. ನೆನ್ಪಿರ್ಲಿ, ದಿನೇ ದಿನೇ ಟೀಗೆ ಡಿಮಾಂಡ್ ಹೆಚ್ಚಾಗ್ತಾ ಇದೆ, ಆದ್ರೆ ಉತ್ಪಾದನೆ ಮಾತ್ರ ಅಷ್ಟೊಂದು ಆಗ್ತಾನೆ ಇಲ್ಲ. ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತ ಕಲಬೆರಕೆ ಮಾಫಿಯಾದವರು ಈ ನಕಲಿ ಟೀ ತಯಾರಿಸ್ತಿದ್ದಾರೆ. ಆ ಮೂಲಕ ಕೋಟಿ ಕೋಟಿ ಲಾಭ ಗಳಿಸ್ತಿದ್ದಾರೆ. ಕಿಲರ್ ಕಲರ್ ಸೇರಿಸ್ತಾರೆ. ಎಸ್, ಆಹಾರ ಸುರಕ್ಷತಾ ನಿಯಮದ ಪ್ರಕಾರ ಚಹಾ ಪುಡಿಗೆ ಯಾವುದೇ ಕೃತಕ ಬಣ್ಣ ಸೇರಿಸುವ ಹಾಗಿಲ್ಲ. ಆದ್ರೆ ಈ ಕಲಬೆರಕೆ ಟೀ ಪುಡಿಯೊಳಗೆ ಬಣ್ಣ ಸೇರಿಸ್ತಾರೆ. ಇದನ್ನ ಟೀ ಪುಡಿ ಕಂಪನಿಯವರೇ ಒಪ್ಪಿಕೊಳ್ತಾರೆ. ಒಂದು ಕೆಜಿಗೆ ನಾವು ವೇರಿಯೇಷನ್ ಐತ್ರಿ, 2 ಗ್ರಾಮ್ ಇಂತ್ರ 3-3.5 ಗ್ರಾಮ್ ತನಕ ಹಾಕ್ತಿರು ನಾವು. ಒಂದು ಕೆಜಿ ಚಹಾ ಪುಡಿಗೆ 2-2.5-3 ಗ್ರಾಮ್ ತನಕ ಹಾಕ್ತಿರು ನಾವು. ವೇರಿಯೇಷನ್ ಅದಾರು ಕ್ವಾಲಿಟಿ ಮೇಲೆ, ವೇರಿಯೇಷನ್ ಮೇಲೆ 2 ಗ್ರಾಮ್ ಇಂತ್ರ 3-3.5 ಗ್ರಾಮ್ ಹಾಕ್ತಿವಿ. ಕಲಬೆರಕೆ ಮಾಫಿಯಾದವರು ಅಪಾಯಕಾರಿ ಪ್ರಮಾಣದಲ್ಲಿ ಡೆಡ್ಲಿ ಬಣ್ಣ ಸೇರಿಸ್ತಾರೆ. ಇದಕ್ಕೆ ಪಕ್ಕಾ ಪ್ರೂಫ್ ನಾವು ನಡೆಸಿರೋ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ನಾವು ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿರೋ ಟೀ ಅಂಗಡಿಗೆ ಹೋಗಿ ಒಳ್ಳೆ ಕಲರ್ ಇರೋ ಟೀ ಪುಡಿ ಬೇಕು ಅಂತ ಕೇಳಿದ್ವಿ. ಆಗ ಆತ ಏನ್ ಹೇಳಿದ ನೋಡಿ. ಕಲರ್ ಜಾಸ್ತಿ ಇರಬೇಕು. ಸ್ವಲ್ಪ ಕಿಕ್ ಬರಂಗೆ ಜಾಸ್ತಿ ಮಾಡ್ಕೊಡ್ತೀರಾ? ಇದು ಎಕ್ಸ್ಟ್ರಾ ಕಲರ್. ಇದು ಏನಿದು ಕಲರ್? ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಲರ್ ಜಾಸ್ತಿ ಆಗುತ್ತೆ. ಹೌದು, ಸ್ವಲ್ಪ ಜಾಸ್ತಿ ಕಲರ್ ಹಾಕೊಡ್ತೀರಾ? ಅಲ್ಲೇ ಕಲರ್ ಮಿಕ್ಸ್ ಮಾಡಿ ನಮ್ಮ ಕೈಗೆ ಟೀ ಪುಡಿ ಕೊಟ್ಟಿದ್ದನ್ನ ನೋಡಿ ನಾವು ಬೆಚ್ಚಿ ಬಿದ್ದೆವು. ಮತ್ತೊಂದು ಅಂಗಡಿಗೆ ಹೋಗಿ ಕೇಳಿದಾಗ ಆತ ಆಲ್ರೆಡಿ ಕಲರ್ ಮಿಕ್ಸ್ ಮಾಡಿರೋ ಟೀ ಪುಡಿಯನ್ನ ಕೊಟ್ಟ. ಪುಡಿ ಇರುತ್ತಲ್ಲ, ಕಲರ್ ಜಾಸ್ತಿ ಇರುತ್ತೆ. ಕಲರ್ ಟೇಸ್ಟ್ ಎಲ್ಲ ಬರುತ್ತೆ, ಕಲರ್ ಬರುತ್ತೆ ಸರ್ 100%. ಇಲ್ಲ ಅಂದ್ರೆ ಕಾರ್ಡ್ ಕೊಡ್ತೀನಿ, ಕ್ಯಾಶ್ ಬ್ಯಾಕ್. ಟೀ ಪುಡಿ ಯೂಸ್ ಮಾಡದಿರೋದು ಬೇಡ ನಮಗೆ, ನೀವು ಎಷ್ಟು ತಗೊಂಡಿದ್ದೀರಾ ಅಷ್ಟು ಕ್ಯಾಶ್ ಬ್ಯಾಕ್ ಮಾಡ್ತೀವಿ. KR ಮಾರುಕಟ್ಟೆ ಕಲಾಸಿಪಾಳ್ಯದಲ್ಲಿರೋ ಹೆಚ್ಚಿನ ಟೀ ಪುಡಿ ಮಾರೋ ಅಂಗಡಿಗಳಿಗೆ ಭೇಟಿ ಕೊಟ್ಟು ಅವರಲ್ಲಿ ಟೀ ಪುಡಿ ಕೇಳಿದ್ರೆ ಅವರಿಂದ ಆತಂಕಕಾರಿ ಉತ್ತರವೇ ಬಂತು. ಲಾಸ್ಟ್ ಟೈಮ್ ಅದೇ ಕಲರ್ ಸ್ವಲ್ಪ ಜಾಸ್ತಿ ಮಾಡ್ಕೊಟ್ಟಿದ್ದೀನಿ. ಇವರ ಉತ್ತರ ಕೇಳಿ ಶಾಕ್ ಆದ ನಾವು ಈ ಗ್ಲೋಬಲ್, ಕ್ಯಾಪಿಟಲ್ ಮುಂತಾದ ಹೆಸರಿರೋ ಹೆಸರಿಲ್ಲದ ಟೀ ಪುಡಿಗಳ ಒಳಗೆ ಎಂಥೆಂಥ ಕಲರ್ ಸೇರಿಸ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ನಿರ್ಧರಿಸಿದೆವು. ಅದಕ್ಕಾಗಿ ಅನುಮಾನ ಇರೋ ಈ ಟೀ ಪುಡಿಗಳ ಪ್ಯಾಕೆಟ್ ಅನ್ನ ಬೆಂಗಳೂರಿನ ಸರ್ಕಾರಿ ಆಹಾರ ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳುಹಿಸಿದ್ವಿ. ಪರೀಕ್ಷೆಯ ಬಳಿಕ ಬಂದ ಉತ್ತರ ಶಾಕಿಂಗ್ ಆಗಿತ್ತು. ಯಾಕಂದ್ರೆ ಈ ಟೀ ಪುಡಿಗಳ ಒಳಗೆ ಅಪಾಯಕಾರಿ ನಿಷೇಧಿತ ಕಲರ್ ಇದೆ ಅನ್ನೋದು ಪ್ರಯೋಗಾಲಯದ ವರದಿಯಿಂದ ಬಯಲಾಯಿತು. ಟೆರರ್ ಟೀ ಕ್ಯಾನ್ಸರ್ ಗ್ಯಾರಂಟಿ.
ನಾವು ನಿತ್ಯ ಸೇವಿಸೋ ಟೀಗೆ ಸೇರಿಸ್ತಿರೋದು ಕ್ಯಾನ್ಸರ್ ಕಾರಕ ಕಲರ್. ಈ ಕಿಲರ್ ಕಲರ್ ಟೀಯನ್ನ ನಿತ್ಯ ಒಂದೆರಡು ವರ್ಷ ಕುಡಿದ್ರೆ ಸಾಕು, ಕ್ಯಾನ್ಸರ್ ಗ್ಯಾರಂಟಿ ಅಂತೆ. ಚಾಪುಡಿಗೆ ಕಲರ್ ಹಾಕುವಂತ ಇಲ್ಲ ಅಲ್ರಿ. ಫುಡ್ ಅಂಡ್ ಬ್ಯೂರೇಜ್ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಕೋಲಾಕ್ಕ, ಐಸ್ ಕ್ರೀಮ್ಗೆ ಇಷ್ಟು ಪರ್ಸೆಂಟೇಜ್ 2 ಪಾಸ್ ಪರ್ ಮಿಲಿಮೀಟರ್ ಹಾಕ್ಬೇಕಂತ ಪರ್ಮಿಟ್ ಫುಡ್ FSSAI ಆ್ಯಕ್ಟ್ ಪ್ರಕಾರ ಐತ್ರಿ. ಚಾಪುಡಿಗೆ ಬಣ್ಣ ಕ್ಯಾನ್ಸರ್ ಇದನ್ನ ಟಾಟಾಜಿಕ್ ಸನ್ಸೆಟ್ ಕಲರ್ ಹಾಕಿದ್ರಂದ್ರೆ ಇದು ಕಾರ್ಸಿನ ಕ್ಯಾನ್ಸರ್ ಅಂತ ರೋಗ ಬರ್ತೈತ್ರಿ. ಇದನ್ನು ಕ್ರಮೇಣವಾಗಿ ಸ್ಲೋ ಆಗಿ ತಿನ್ಕೊಂತ ಸ್ಲೋ ಪಾಯ್ಸನ್ ರೀ. ಬಣ್ಣ ಹಾಕಂದ್ರೆ ಹೆಚ್ಚಿಗೆ ಈ ಬಣ್ಣ ಚಾಪುಡಿಗೆ ಹಾಕಿದ್ರೆ ಇದು ಕ್ಯಾನ್ಸರ್ ಆಕೈತ್ರಿ. ಕಲರ್ ಯುಕ್ತ ಕ್ಯಾನ್ಸರ್ ಕಾರಕ ಇಂಥ ಟೆರರ್ ಟೀ ಮತ್ತು ಅಸಲಿ ಟೀ ಯಾವುದನ್ನ ಪತ್ತೆ ಹಚ್ಚೋ ಸಲುವಾಗಿ ನಾವೇ ಒಂದು ಪ್ರಯೋಗ ಮಾಡಿದ್ವಿ. ಟೀಯೊಳಗೆ ನೈಸರ್ಗಿಕವಾಗಿ ಬಣ್ಣ ರುಚಿ ಶಕ್ತಿ ಇದ್ರೆ ಓಕೆ, ಆದ್ರೆ ಈ ಟೀ ಮಾಫಿಯಾದವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಟೀಯೊಳಗೆ ಬಣ್ಣ ರುಚಿ ಶಕ್ತಿ ತುಂಬಿಸೋಕ್ಕೋಸ್ಕರ ಏನೆಲ್ಲ ಕಸರತ್ ಮಾಡ್ತಾರೆ, ಏನೆಲ್ಲ ದೇಹಕ್ಕೆ ಬೇಡವಾದ ವಸ್ತುಗಳನ್ನ ಸೇರಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಟೀಯೊಳಗಿನ ಟೆರರ್ ದುಷ್ಮನ್ ವಿಲನ್ ಅನ್ನುವಂಥದ್ದು ಬಣ್ಣ. ಇದು ಕ್ಯಾನ್ಸರ್ ಕಾರಕವೂ ಹೌದು, ಅಲ್ಲ ಅಷ್ಟೇ ಅಲ್ಲದೆ ನಮ್ಮ ಕಿಡ್ನಿ ಮತ್ತು ಲಿವರ್ಗೆ ನೇರವಾಗಿ ಕೊಲ್ಲುವಂತಹ ಅಂಶ ಇರುತ್ತೆ. ಈ ಟೀ ಮಾಫಿಯಾದವರು ಯಾವ ರೀತಿ ಈ ಬಣ್ಣ ತುಂಬಿಸ್ತಾರೆ ಅನ್ನೋದಕ್ಕೆ ನಾನು ಒಂದು ಪ್ರಾಯೋಗಿಕವಾಗಿ ತೋರಿಸ್ತೀನಿ. ನನ್ನ ಹತ್ರ 4 ಗ್ಲಾಸಲ್ಲಿ ತಂಪಾಗಿರುವಂತಹ ನೀರಿದೆ, ಇದು ತಣ್ಣಗೆ ನೀರು. ಈ ನೀರೊಳಗೆ ನಾವು ನಮ್ಮ ಹತ್ರ 4 ಟೀ ಪುಡಿ ಇದೆ. ಆ 4 ಟೀ ಪುಡಿಯಲ್ಲಿ ಯಾವುದು ಯಾವ ರೀತಿ ಕಲರ್ ತುಂಬಿಸಿದೆ ಅನ್ನೋದನ್ನ ನೋಡೋಣ. ಇದು ನಾನು ನಮ್ಮ ಬೆಂಗಳೂರಿನ ಕೇರ್ ಮಾರ್ಕೆಟಲ್ಲಿ ತಂದಿರುವಂಥದ್ದು. ಅತಿ ಸ್ಟ್ರಾಂಗ್ ಮತ್ತು ಒಳ್ಳೆ ಕಲರ್ ಬಂದು ಎಕ್ಸ್ಟ್ರಾ ಕಲರ್ ತುಂಬಿಸಿ ಕೊಟ್ಟಿರುವಂಥ ಈ ಒಂದು ಟೀ ಪುಡಿ. ಈ ಟೀ ಪುಡಿಯನ್ನು ಈ ಇದಕ್ಕೆ ಹಾಕೋಣ ನೋಡಿ. ನಿಮ್ಗೆ ಇಲ್ಲಿ ಇಳಿಯುವಾಗಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದು ಕಲರ್ ಬಿಡ್ತಿದೆ ಅನ್ನುವಂಥದ್ದು. ನೆಕ್ಸ್ಟ್ ಇದು ಕ್ಯಾಪ್ಟನ್ ಟೀ. ಇವರು ಯಾವುದೇ ರೀತಿಯ FSSAI ಅಂದರೆ ಈ ಆಹಾರ ಸುರಕ್ಷತಾ ಇದರಿಂದ ಪರ್ಮಿಷನ್ ತೊಗೊಂಡಿರೋದಿಲ್ಲ ನೋಡಿ. ಇದರಲ್ಲೂ ಒಂದಷ್ಟು ಕಲರ್ ಬಿಡ್ತಾ ಇದೆ. ಇದು ಗ್ಲೋಬ್ ಟೀ ಅಂತ, ಇದರಲ್ಲಿ ಯಾವ ರೀತಿ ಕಲರ್ ಇದೆ ನೋಡೋಣ ನೋಡಿ, ಯಾವ ರೀತಿ ಕಲರ್ ಬಿಡ್ತಿದೆ ಅನ್ನುವಂಥದ್ದು. ಇದು ಗೋಡೌನ್ನಿಂದ ಒರಿಜಿನಲ್ ಆಗಿ, ಏನೂ ಹಾಕದೆ, ನಾವೇನೂ ಹಾಕಿಲ್ಲ, ಒರಿಜಿನಲ್ ಅಂತ ಹೇಳಿರುವಂಥ ಟೀ. ಇದಕ್ಕೆ ಯಾವುದೇ ಹೆಸರಿಲ್ಲ, ಹೋಲ್ಸೇಲಿಂದ ಇರುವಂಥ ಟೀ ಪೌಡರ್ ಇದು. ಇವಾಗ ನೀವೇ ನೋಡಿ ಗ್ಲಾಸಲ್ಲಿ. ಇದು ಮಾರ್ಕೆಟಿಂದ ನಮಗೆ ಎಕ್ಸ್ಟ್ರಾ ಕಲರ್ ಬೇಕು, ಎಷ್ಟು ಎಕ್ಸ್ಟ್ರಾ ಕಿಕ್ ಬೇಕು ಅಂತ ಹೇಳ್ಕೊಂಡು ತಂದಿರುವಂಥ ಬಣ್ಣ. ಇದರಲ್ಲಿ ಯಾವ ರೀತಿ ಬಣ್ಣ ಬಿಡ್ತಿದೆ, ತಣ್ಣಗಿನ ನೀರಲ್ಲೇ ಈ ರೀತಿ ಟೀ ಪೌಡರ್ ಬಣ್ಣ ಬಿಡ್ತಿದೆ ಅಂದರೆ ನಮ್ಮ ದೇಹದೊಳಗೆ ಹೋದಾಗ ಯಾವ ರೀತಿಯ ದುಷ್ಪರಿಣಾಮ ಬೀರ್ಬೋದು, ನಮ್ಮ ಕಿಡ್ನಿ ಲಿವರನ್ನು ಯಾವ ರೀತಿ ಕೊಲ್ಲಬಹುದು ಅನ್ನೋದನ್ನು ನೀವೇ ಅಂದಾಜಿಸಿ. ಎಸ್, ಇಷ್ಟೊಂದು ಅಪಾಯಕಾರಿಯಾಗಿದೆ ಈ ಟೆರರ್ ಟೀ. ಈ ಬಗ್ಗೆ ನಾವು ಇನ್ನಷ್ಟು ಅಧ್ಯಯನ ಕೇಳಿದಾಗ ನಮಗೆ ಮತ್ತೊಂದು ಶಾಕಿಂಗ್ ಸೀಕ್ರೆಟ್ ಗೊತ್ತಾಯಿತು. ಟೀ ಕಿಕ್ ಯಾಕೆ ಕೊಡುತ್ತೆ ಅನ್ನೋದರ ವಿಚಿತ್ರ ರಹಸ್ಯ ನಮ್ಮ ಅಧ್ಯಯನದಿಂದ ಬೆಳಕಿಗೆ ಬಂತು. ಈ ಟೆರರ್ ಟೀಯೊಳಗಿದೆ ಒಂದು ಕಿಲ್ಲರ್ ಸೀಕ್ರೆಟ್. ಆ ಸೀಕ್ರೆಟ್ ಏನೇನೋ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.